ಇಂದು ಆಧುನಿಕ ಮಂಗಳೂರಿನ ನಿರ್ಮಾತ ದಿವಂಗತ ಉಳ್ಳಾಲ ಶ್ರೀನಿವಾಸ ಮಲ್ಯರ ಜನ್ಮದಿನ ಕರಾವಳಿ ನಗರ ಮಂಗಳೂರಿಗೆ ವಿಮಾನ ನಿಲ್ದಾಣ ಮೂರು ರಾಷ್ಟ್ರೀಯ ಹೆದ್ದಾರಿ ನವಮಂಗಳೂರು ಬಂದರು ಸೇರಿದಂತೆ ಅನೇಕ ಯೋಜನೆಗಳನ್ನು ತಂದಂತಹ ಧೀಮಂತ ನಾಯಕನ ಹುಟ್ಟುಹಬ್ಬ ಆದರೆ ಕರಾವಳಿಯ ಜನತೆ ಜನಪ್ರತಿನಿಧಿಗಳು ಈ ಮಹಾನ್ ಜನನಾಯಕನನ್ನ ಮರೆತಂತಿದೆ ಮಂಗಳೂರು ನಗರದ ಅನೇಕ ಕಡೆ ಶ್ರೀನಿವಾಸ ಮಲ್ಯರ ಪ್ರತಿಮೆಗಳನ್ನು ನಿಲ್ಲಿಸಲಾಗಿದೆ ಆದರೆ ಪಡೇಲ್ನಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಸೇರುವ ವೃತ್ತದಲ್ಲಿ ಪ್ರತಿಷ್ಠಾಪಿಸಿರುವಂತಹ ಶ್ರೀನಿವಾಸ ಮಲ್ಯರ ಪ್ರತಿಮೆಯ ಗಿಡ ಪ್ರತಿಮೆ ಗಿಡ ಮುಳ್ಳು ಗಂಟಿಗಳಿಂದ ತುಂಬಿದೆ ಯಾರೊಬ್ಬ ಜನಪ್ರತಿನಿಧಿಯು ಇತ್ತ ಕಡೆ ಸುಣಿಯದೆ ಇರುವುದು ಕಂಡು ಬಂದಿದ್ದು ವೃತ್ತದ ಅವ್ಯವಸ್ಥೆ ಸ್ಪಷ್ಟವಾಗುತ್ತೆ ಬನ್ನಿ ಈ ಕುರಿತಂತೆ ಮಾತನಾಡ್ತಾರೆ ಸಂಪರ್ಕದಲ್ಲಿದ್ದಾರೆ ದೀಪು ಶೆಟ್ಟಿಗಾರ್ ಏನು ಸಮಾಜ ಸೇವಕರು ದೀಪು ಶೆಟ್ಟಿಗಾರ್ ನಮಸ್ತೆ ನಮಸ್ತೆ ದೀಪು ಶೆಟ್ಟಿಗರ್ ಅವರೇ ಆಧುನಿಕ ಮಂಗಳೂರಿನ ನಿರ್ಮಾತ ದಿವಂಗತ ಉಳ್ಳಾಲ ಶ್ರೀನಿವಾಸ ಮಲ್ಯರ ಜನ್ಮದಿನ ಎಲ್ಲರೂ ಮರ್ತಿದ್ದಾರೆ ಈ ಒಂದು ದಿನವನ್ನ ಯಾಕೆ ಹೀಗೆ ಆಯ್ತು ದೀಪು ಶೆಟ್ಟಿಗರ್ ಅವರೇ ಇದೊಂದು ದುರದೃಷ್ಟಕರ ವಿಷಯ ಅಂತಲೇ ಹೇಳ್ಬಹುದು ಯಾಕಂತ ಹೇಳಿದ್ರೆ ನಾವು ಮಹಾತ್ಮರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಬೇರೆ ಊರಲ್ಲಿದ್ದೇವೆ ಅಂತ ಹೇಳುವಂತ ಪರಿಸ್ಥಿತಿ ಅಂದ್ರೆ ನಮ್ಮ ಊರಲ್ಲಿದ್ದು ನಮ್ಮ ಒಂದು ದಕ್ಷಿಣ ಕನ್ನಡಕ್ಕೆ ಸೊಗಸು ನೀಡಿದ ಒಂದು ವ್ಯಕ್ತಿಯನ್ನು ಮರೆತು ನಾವು ಇರುವವರ ಬಗ್ಗೆ ಯೋಚನೆಗಳನ್ನು ಮಾಡ್ತಾ ಇದ್ದೇವೆ ಇದೊಂದು ನಮ್ದು ದುರದೃಷ್ಟ ಮಂಗಳೂರು ಯಾಕೆ ಇಂಪ್ರೂವ್ ಆಗ್ತಿಲ್ಲ ಎಂಬುದಕ್ಕೆ ಇದೇ ಒಂದು ಸ್ಪಷ್ಟ ಉದಾಹರಣೆ ಅಂದ್ರೆ ನಮ್ಮವರನ್ನೇ ನಾವು ಮರೆತಾಗ ನಮ್ಮ ಊರನ್ನು ನಾವು ಎಷ್ಟು ಪ್ರೀತಿಸ್ತೇವೆ ಎಂಬುದಕ್ಕೆ ಈ ಘಟನೆಯ ಸಾಕ್ಷಿ ಅಂತಲೇ ಹೇಳ್ಬಹುದು ಹೌದು ಏನು ಅಂತ ಹೇಳಿದ್ರೆ ಒಂದ್ ಕಡೆ ಹೌದು ಮರ್ತಿದ್ದಾರೆ ಅನ್ನುವಂಥದ್ದು ಆದ್ರೆ ಈ ಒಂದು ಪ್ರತಿಮೆ ಏನಿದೆ ಶ್ರೀನಿವಾಸ ಮಲೆಯರ ಪ್ರತಿಮೆ ಏನಿದೆ ಗಿಡ ಗಂಟೆಗಳಿಂದ ತುಂಬಿದೆ ದೀಪು ಶೆಟ್ಟಿಗರವರೇ ಯಾಕೆ ಒಂದು ಕನಿಷ್ಠ ಕಾಳಜಿ ಇಲ್ಲದೆ ಇರುವ ಹಾಗೆ ಆಯ್ತಾ ಅಂತ ಹೇಳ್ಕೊಂಡು ಅದೇ ನೋಡಿ ಏನಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಇವರನ್ನು ಕೆಲವರು ರಾಜಕೀಯವಾಗಿ ಅವರು ಕಾಂಗ್ರೆಸ್ ಪಕ್ಷ ಅಂತ ನೋಡ್ತಾರೆ ಬಟ್ ಕಾಂಗ್ರೆಸ್ನವರು ಏನಂತ ಅಂತ ಹೇಳಿದ್ರೆ ಓಲ್ಡ್ ಮಾಜಿ ಈಗ ಇಲ್ಲ ಆ ಭಾವನೆಗಳು ಇರ್ಬೋದು ಅವರ ಮೇಲೆ ನಿಜವಾಗಿ ಪ್ರೀತಿ ಇರ್ತಿದೆ ಮಂಗಳೂರಿನ ಪ್ರತಿಯೊಂದು ಅವರನ್ನು ಇವತ್ತು ಗುರುತಿ ಇಡಿಬೇಕಿತ್ತು ಅಂದ್ರೆ ಅವರೊಂದು ಪ್ರತಿಮೆಗೆ ಆ ರೀತಿ ಗೌರವ ಕೊಡ್ಬೇಕಿತ್ತು ಈ ರೀತಿ ಆಗಿದೆ ಅಂತೇಳಿದ್ರೆ ನಾವು ಎಷ್ಟು ಬೇಜವಾಬ್ದಾರಿ ತನ್ನದಿಂದ ಇದ್ದೇವೆ ಅಥವಾ ನಮ್ಮ ಊರನ್ನು ಇಂಪ್ರೂವ್ ಮಾಡಿದವರ ಅಥವಾ ನಮ್ಮ ದಕ್ಷಿಣ ಕನ್ನಡವನ್ನು ಒಂದು ಅಹ್ ಇಡೀ ಜಗತ್ತಿಗೆ ಇಡೀ ಭಾರತ ದೇಶಕ್ಕೆ ಒಂದು ಎತ್ತಿ ತೋರ್ವಾಗಿ ಮಾಡಿದಂತ ಒಂದು ವ್ಯಕ್ತಿಯ ಪ್ರತಿಮೆ ಈ ರೀತಿ ಆಗಿದೆ ಅಂತೇಳಿದ್ರೆ ದುರದೃಷ್ಟಕರ ವಿಷಯ ಅಂತಲೇ ಹೇಳ್ಬಹುದು ಇವರಿಗೆ ಊರಿನಲ್ಲಿ ನಡೆ ಅದೆಲ್ಲ ಕಾಣ್ತದೆ ಅಲ್ಲಿ ಆ ಗುಂಟಂತೆ ಈ ಗುಂಟಂತೆ ಅದಾಗ್ತದೆ ಅಂತ ಹೇಳ್ತಾ ಬರ್ತಾರೆ ಬಟ್ ನಮ್ಮ ಊರನ್ನ ಅಭಿವೃದ್ಧಿ ಮಾಡಿದಂತ ವ್ಯಕ್ತಿಯ ಪ್ರತಿಮೆ ಈ ರೀತಿ ಬಂದಿದೆ ಅಂತ ಹೇಳಿದ್ರೆ ಇವರಿಗೆ ಯಾಕೆ ಕಾಣುವುದಿಲ್ಲ ಸ್ವಚ್ಛ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಬೊಗಳ ಬಿಡುವವರಿಗೆ ಈ ಮಂಗಳೂರನ್ನೊಂದು ಒಂದು ಇಡೀ ಮಂಗಳೂರನ್ನೊಂದು ಒಂದು ಅಭಿವೃದ್ಧಿ ಮಾಡಿದಂತ ಒಂದು ಹರಿಕಾರನ ಒಂದು ಮೂರ್ತಿ ಯಾಕೆ ಕಾಣ್ತಾ ಇಲ್ಲ ಇದು ದುರದೃಷ್ಟಕರ ವಿಷಯ ಅಂತಲೇ ಹೇಳ್ಬಹುದು ಓಕೆ ಇನ್ನೊಂದೇನ್ ಹೇಳ್ತದೆ ದೀಪ ಶೆಟ್ಟಿಕರ್ ಅವರೇ ಸಾಮಾನ್ಯವಾಗಿ ಯಾರದೇ ಒಂದು ಜನ್ಮದಿನ ಬರ್ಲಿ ನಾವು ತುಂಬಾ ವೈಭವದಿಂದ ಸೆಲೆಬ್ರೇಟ್ ಮಾಡ್ತೇವೆ ಆಚರಣೆ ಮಾಡ್ತೇವೆ ಮಂಗಳೂರಿಗೆ ಏನೆಲ್ಲ ಒಂದು ಆಧುನಿಕತೆ ಬರ್ಲಿಕ್ಕೆ ಕಾರಣರಾದ್ರು ಅವರನ್ನೇ ನಾವು ಮರ್ತಿದ್ದೇವೆ ಅಂತ ಹೇಳಿದ್ರೆ ಏನ್ ಅಂತ ಅದೇ ಇದು ಉಳಿದವರಿಗೆ ಶೇಮ್ ಆಗ್ಬೇಕು ಯಾಕೆ ಗೊತ್ತಾ ಮೊದ್ಲು ಇವರು ಮಾಡಿದ ಸಾಧನೆ ನೋಡಿ ಇವತ್ತು ಎನ್ ಎಂ ಪಿ ಟಿ ಆಗಿರ್ಬೋದು ಎನ್ ಐ ಟಿ ಈಗ ಎನ್ ಐ ಟಿ ಆಗಿದೆ ಬಟ್ ಆಗ ಕೆ ಆರ್ ಸಿ ಅಂತ ಇತ್ತು ಅಥವಾ ಏರ್ಪೋರ್ಟ್ ಹೈವೇ ಇದ್ರ ಬಗ್ಗೆ ಎಲ್ಲ ಒಳ್ಳೊಳ್ಳೆ ಇದನ್ನು ಮಂಗಳೂರಿಗೆ ತಂದಿದ್ದಾರೆ ಬಟ್ ಈಗಿನವರು ಯಾರು ಎಂತ ತಂದಿದ್ದಾರೆ ಏನು ತರಲಿಲ್ಲ ಬಟ್ ಇಂತ ಒಂದು ಮಹಾತ್ಮನ ಇಂತ ಒಂದು ಒಳ್ಳೆಯ ವ್ಯಕ್ತಿಯನ್ನು ಮರೆತು ಅವರ ಜನ್ಮದಿನವನ್ನು ಕೂಡ ಮರೆತಿರುವುದು ದುರದೃಷ್ಟಕರ ವಿಷಯ ಅಂತಲೇ ಹೇಳ್ಬಹುದು ಮೊದಲು ನಮ್ಮ ರಾಜಕಾರಣಿಗಳಿಗೆ ನಾನು ಹೇಳುದು ಏನಂತ ಹೇಳಿದ್ರೆ ನಮ್ಮ ಮಂಗಳೂರಿಗಾಗಿ ಶ್ರಮಿಸಿದಂತ ವ್ಯಕ್ತಿಗಳನ್ನು ಫಸ್ಟ್ ನೀವು ನೆನಪಿಟ್ಕೋ ಇವರು ಇಂಥ ವ್ಯಕ್ತಿಗಳನ್ನ ನೆನಪಿಟ್ಕೊಳ್ಳಲ್ಲ ಇನ್ನು ನಮ್ಮಂತ ಸಾಮಾನ್ಯ ಪ್ರಜೆಗಳನ್ನು ಓಟ್ ಹಾಕಿದವರನ್ನು ಯಾವಾಗ ನೆನಪಿಟ್ಕೊಳ್ತಾರೆ ಎಂಬುದು ನಮ್ಗೊಂದು ಅನುಮಾನ ಮೂಡಿಸ್ತದೆ ಇವರಿಗೆ ನೆನಪಿರ್ಬೇಕಿತ್ತು ಯಾಕಂದ್ರೆ ಜಿಲ್ಲಾಡಳಿತಕ್ಕಾದ್ರೂ ನೆನಪಿರ್ಬೇಕಲ್ವಾ ಉಳಿದವರಿಗೆ ಬಿಟ್ಟಾಕಿ ಹಾಕಿ ಜಿಲ್ಲಾಡಳಿತ ಆದ್ರೂ ಕೂಡ ಇಂತ ಒಂದು ವಿಷಯವನ್ನು ಅಲ್ಲಿ ನೋಟ್ ಮಾಡಿ ಇಡುದು ಮತ್ತೆ ಆ ದಿನ ಜನಗಳಿಗೆ ಒಂದು ತಿಳಿಯಪಡಿಸುದು ಅಂದ್ರೆ ಅಂತ ಒಂದು ವ್ಯಕ್ತಿಯ ವಿಷಯವನ್ನು ಜನರಿಗೆ ತಿಳಿಪಡಿಸಿದಾಗ ಅಂತವರ ಒಂದು ಜನ್ಮದಿನವನ್ನು ಆಚರಿಸಿದಾಗ ಅದು ಬೇರೆಯವರಿಗೆ ಪ್ರೇರಣೆ ಆಗ್ತದೆ ಮುಂದೆ ಗೆ ಬರುವವರಿಗೆ ಅವರ ಒಂದು ಸಾಧನೆ ನೋಡಿ ನಾವಾದ್ರೂ ಏನಾದ್ರೂ ಒಂದು ಸಾಧಿಸಬೇಕೆಂಬ ಮನೋಭಾವನೆ ಬರ್ತದೆ ಈಗ ಅದಿಲ್ಲ ಈಗ ಅದೆಲ್ಲ ಬೇಡ ಈಗಂತ ಎಲ್ರಿಗ ಅವರ ಸ್ವಾರ್ಥವೇ ಜಾಸ್ತಿ ಆಗಿದೆ ಅಂತ ಕಾಣ್ತದೆ ಅಂತಹ ಸ್ವಾರ್ಥಗಳ ನಡುವೆ ಇಂತಹ ಒಂದು ವ್ಯಕ್ತಿ ಮಾಯ ಆಗಿದ್ದಾರೆ ಅಂತಲೇ ಹೇಳ್ಬಹುದು ಖಂಡಿತವಾಗ್ಲು ದೀಪಿ ಶೆಟ್ಟಿಗರ ಶೆಟ್ಟಿಗರ ಅವರೇ ನಮ್ಮ ಕುಟುಂಬ ವಾಹಿನಿ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ